ಗುಡ್ ಮಾರ್ನಿಂಗ್ ಲೀಗ್, ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ರಾಗಿಗೆ ಬೆಲ್ಲ ಹಾಕ್ಬಿಟ್ಟು ಹೇಗೆ ರಾಗಿ ಹಲ್ವಾ ಮಾಡೋದು ಅಂತ ಆ ರೆಸಿಪಿನ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ಗೆ ನೀವು ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತು ರಾಗಿಗೆ ನಾನು ಹಲ್ವಾನ ಬೆಲ್ಲ ಹಾಕಿ ಗ್ಲುಟನ್ ಫ್ರೀಯಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ರಾಗಿ ತಿಂದವನಿಗೆ ರೋಗವಿಲ್ಲ ಅಲ್ವಾ, ರಾಗಿ ತಿಂದು ನಿರೋಗಿಯಾಗೋ ಹೀಗಂತನ್ಬಿಟ್ಟು ಗಾದೆ ಮಾತು ಮುಂಚಿಂದ ಇದೆ ಅಲ್ವಾ. ಈ ರಾಗಿಯಲ್ಲಿ ಎಷ್ಟು ಕಬ್ಬಿಣದ ಅಂಶ ಇದೆ, ಮಕ್ಕಳಿಗೆ ಮುದುಕರಿಗೆ ಎಲ್ರಿಗೂ ಒಳ್ಳೇದಲ್ವಾ. ಈಗ ಏನು ಹೇಳಬೇಕಂತ ನೋಡೋಣ. ರಾಗಿ ಹಿಟ್ಟು, ಹಾಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಮತ್ತು ಮನೆಯಲ್ಲಿ ಮಾಡಿದಂಥ ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ರಾಗಿ ಹಿಟ್ಟು, 1.5 ಕಪ್ ಬೆಲ್ಲ ಮತ್ತು 1/2 ಕಪ್ಪು ತುಪ್ಪ ಉಪಯೋಗಿಸಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನು ಜೋಳದ ರವೆ, ಸ್ವಲ್ಪ ಡ್ರೈ ಫ್ರೂಟ್ಸು, ಮತ್ತು 2 ಟೇಬಲ್ ಸ್ಪೂನು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ನಾನು ಮನೆಯಲ್ಲೇ ಮಾಡಿದ್ದದು, ಹಾಗೆ 7 ಏಲಕ್ಕಿ ಪುಡಿ ಇಷ್ಟೆಲ್ಲ ಯೂಸ್ ಮಾಡಿದ್ದೀನಿ. ಈಗ 1 ಟೇಬಲ್ ಸ್ಪೂನು 1/2 ಕಪ್ ಇದೆಯಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ. ಅದರಿಂದ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಪ್ಯಾನ್ಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ನಾನು ಗೋಡಂಬಿ ಮತ್ತು ಬದಾಮಿ ಯೂಸ್ ಮಾಡಿದ್ದೀನಿ. ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯಿರಿ. ಆವಾಗ ಪರಿಮಳಯುಕ್ತ ಆಗಿ ಗರಿಗರಿ ಆಗುತ್ತೆ. ಇವಾಗ 30 ಸೆಕೆಂಡ್ ಹುರಿದ್ರೆ ಸಾಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈಗ ದಪ್ಪ ತಳದ ಪಾತ್ರೆಯನ್ನು, ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಇಟ್ಬಿಟ್ಟು ಅದಕ್ಕೆ 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಜೋಳದ ರವೆ, ಇದು ಅಮೆಝಾನಲ್ಲಿ ಸಿಗುತ್ತೆ. ಇದರಿಂದ ಇಡ್ಲಿ ದೋಸೆ ಎಲ್ಲ ಇಡ್ಲಿ ಉತ್ತಪ್ಪ ಎಲ್ಲ ಮಾಡ್ಬೋದು. ಅದು ಹಾಕ್ಕೊಂಡು 3-4 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪರಿಮಳಯುಕ್ತ ಆಗುವ ತನಕ ರೋಸ್ಟ್ ಮಾಡಬೇಕು. ನೋಡಿ ಅದು ಗಂಟು ಗಂಟಾಗುತ್ತೆ ಕಡಲೆ ಹಿಟ್ಟು. ಸೊ ಒಂದು ಸ್ಪೂನ್ ಸಹಾಯದಿಂದ ಹಿಂದ್ಗಡೆಯಿಂದ ಹೀಗೆ ಪ್ರೆಸ್ ಮಾಡಿಕೊಂಡು ಅದು ಗಂಟುಗಳೆಲ್ಲ ತೆಕ್ಕೋಬೇಕಾಗತ್ತೆ. ಮತ್ತು ಈಗ 1 ಟೇಬಲ್ ಸ್ಪೂನು ದೇಸಿ ಘೀನ ಹಾಕ್ಕೊಳ್ಳಿ, ಅಂದರೆ ತುಪ್ಪ ಹಾಕ್ಕೊಳ್ಳಿ. ನಾವು 1/2 ಕಪ್ ಇದೆಯಲ್ಲ ಅದರದ್ದೇ, ಅದನ್ನು ಹಾಕ್ಕೊಂಡು ಇವಾಗ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಇದು ಇವಾಗ ಮೊದಲು ಹಾಗೆ ಡ್ರೈ ಅಂದರೆ ಒಣ ಹುರಿದಾಯಿತು, ಈಗ ತುಪ್ಪ ಹಾಕ್ಕೊಂಡು ಹುರಿಬೇಕಾಗುತ್ತೆ. ತುಪ್ಪ ಇವಾಗ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಇದು ಮಾಡ್ಕೊಳ್ಳಿ. ಈಗ ನೋಡಿ ಒಂಥರ ಒದ್ದೆ ಆದಾಗೆ ಆಯಿತು ಅಲ್ವಾ. ಈಗ ಇನ್ನೂ ಸ್ವಲ್ಪ ಹುರಿಬೇಕಾಗುತ್ತೆ ಸ್ವಲ್ಪ ಹೊತ್ತು. ಈಗ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರು ಅಥವಾ ನೀವು ಕೊಬ್ಬರಿ ಹಾಕೋಬೋದು. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀವು ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ, ನಡೆಯುತ್ತೆ ನಿಮಗೆ ಇಷ್ಟ ಇದ್ದರೆ. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 3-4 ನಿಮಿಷದ ತನಕ ಮತ್ತೆ ಹುರ್ಕೊಳ್ಳಿ. ಈಗ ತುಪ್ಪ ಬಿದ್ದಿದ್ದರಿಂದ ಮತ್ತೆ ಕಡಲೆ ಹಿಟ್ಟದ ಗಂಟುಗಳು ಆಗ್ತವೆ. ಅದರಿಂದ ಅದನ್ನು ಮತ್ತೆ ನಾವು ಚಮಚದ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಆ ಗಂಟುಗಳೆಲ್ಲ ತೆಗೆದುಬಿಟ್ಟು ಈಗ ಹಿಟ್ಟು ಪೂರ್ತಿ ಮಿಕ್ಸ್ ಅರೆಮೆಟಿಕ್ ಆಗೋ ತನಕ 3-4 ನಿಮಿಷ ಹುರ್ಕೋಬೇಕಾಗತ್ತೆ. ಈಗ ಆಯಿತು. ಈಗ ಅದಕ್ಕೆ 1.5 ಕಪ್ಪು ನಾನು ಬೆಲ್ಲ ಹಾಕಿದ್ದೀನಿ. ನೀವು ಬೇರೆ ಬೆಲ್ಲ ಯೂಸ್ ಮಾಡಿಕೊಂಡ್ರೆ ಶೋಧಿಸಬೇಕಾಗತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಆಗಿದ್ದರಿಂದ ನಾನು ಮುಂಚೆ ಯೂಸ್ ಮಾಡಿ ನೋಡಿದ್ದೀನಿ, ಇದರಲ್ಲಿ ಏನೂ ಗಲೀಜಿಲ್ಲ. ಇದಕ್ಕೆ ಇವಾಗ 2 ಕಪ್ ನೀರು ಹಾಕ್ಕೊಳ್ಳಿ. 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ನೀರು, 1/2 ಕಪ್ ಬೆಲ್ಲ, 1/2 ಕಪ್ ತುಪ್ಪ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಈಗ ಬೆಲ್ಲ ಕರಗ್ತು ನೋಡಿ, ಅಷ್ಟೊತ್ತ ತನಕ ಒಂದ್ಸತಿ ಜಸ್ಟ್ ಕೈ ಆಡಿಸ್ಕೊಂಡ್ರೆ ಸಾಕು. ನೀರು ಬಿಸಿ ಆದ ತಕ್ಷಣ ಬೆಲ್ಲ ಕರಗ್ಬಿಡುತ್ತೆ. ಈ ಬೆಲ್ಲ ಕರಗಿದ್ದ ಬೆಲ್ಲ ಒಂದು ಸೊಲ್ಯೂಷನ್ನ ನಾವು 1 ನಿಮಿಷ ಬಾಯ್ಲ್ ಮಾಡಬೇಕಾಗತ್ತೆ, ಕುದಿಸ್ಬೇಕಾಗತ್ತೆ. ಯಾಕಂದರೆ ಅದು ಆವಾಗ ಅದರದ್ದು ವಾಸನೆ ಹೋಗಿ ಪರಿಮಳಯುಕ್ತ ಆಗುತ್ತೆ. ಈಗ ನೋಡಿ ಆಯಿತು. ಈಗ ಅದನ್ನು ಆ ಪ್ಯಾನಲ್ಲಿ ನಾವು ರಾಗಿ ಹಿಟ್ಟು ಹುರಿದಿದ್ದು ಮಿಕ್ಸ್ ಇದೆಯಲ್ಲ ಜೋಳದ ಹಿಟ್ಟು ಎಲ್ಲ, ಅದಕ್ಕೆ ಇವಾಗ ಮೆತ್ತಗೆ ಹಾಕ್ಕೊಳ್ಳಿ ಸ್ಲೋ ಆಗಿ. ಈ ರಾಗಿದು ಹಲ್ವಾದು ಟೆಕ್ಸ್ಚರು ರಾಗಿ ಹಿಟ್ಟು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ತುಂಬ ಫೈನ್ ಆಗಿದ್ದರೆ ಟೆಕ್ಸ್ಚರು ಶೀರಾದ ಹಾಗೆ ಬಂದ್ಬಿಡತ್ತೆ ಚೆನ್ನಾಗಿ. ಇದರ ಸ್ವಲ್ಪ ನಾನು ತಂದಿದ್ದು ಅಂದರೆ ಇಲ್ಲಿ ಅವೈಲೇಬಲ್ ಇರೋದು ಸ್ವಲ್ಪ ಅಂದರೆ ಸ್ವಲ್ಪ ಆರಾಮ್ ಫೈನಾಗಿಲ್ಲ. ಈಗ ಉಳಿದಿದ್ದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಅದರಿಂದ ಸ್ವಲ್ಪ ದಪ್ಪ ಬರುತ್ತೆ ಟೆಕ್ಸ್ಚರು, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ 1/2 ಕಪ್ಪು ಜ್ಯೂಸ್ ಇದು ತುಪ್ಪನ ನಾ ಈ ರೆಸಿಪಿನಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಉಳಿದಿದ್ದಂತ ಒಂದು ಸ್ವಲ್ಪ ತುಪ್ಪ ಉಳಿದಿದೆ ಅದನ್ನು ಹಾಕ್ಕೊಂಬಿಡಿ, ಖಾಲಿ ಆಯಿತು. ಈಗ ಈಗ ಚೆನ್ನಾಗಿ ನೋಡಿ, ಈಗ ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಒಂದು ಮುದ್ದೆ ಆಗಿ ಬಂದ್ಬಿಡತ್ತೆ ಹಲ್ವಾದ್ದು. ಈಗ ರಾಗಿ ಹಲ್ವಾ ನಿಮಗೆ ಇನ್ನೊಂದು 2 ನಿಮಿಷದಲ್ಲಿ ರೆಡಿ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಪ್ಯಾನ್ ಬಿಡ್ಲಿಕ್ಕೆ ಬಂತು ನೋಡಿ, ಕಾಣತ್ತಲ್ಲ ಕೆಳಗಡೆಯಿಂದ. ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ನಿಮಗೆ ತುಪ್ಪ ಬಿಡೋದು ಕಾಣುತ್ತೆ. ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಅದಕ್ಕೆ ನಾವು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ.
ಒನ್ ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾವತ್ತೂ ಫ್ಲೇಮ್ನ ಮಾತ್ರ ಹೈ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಈ ಕೆಲಸ ಚೆನ್ನಾಗಾಗುತ್ತೆ. ಯಾಕಂದರೆ ಈ ಪ್ಯಾನ್ ಒಂದ್ಸತಿ ಬಿಸಿ ಆದಮೇಲೆ ಹೈ ಮಾಡಲೇಬಾರ್ದು, ಮೀಡಿಯಮ್ಮು ಮಾಡಬಾರ್ದು ಫ್ಲೇಮು. ಲೋ ಫ್ಲೇಮಲ್ಲೇ ಎಲ್ಲ ಕೆಲಸ ಆಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀವಲ್ಲ, ಅದನ್ನ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಕಾಣುತ್ತೆ ನೋಡಿ, ತುಪ್ಪ ಅಡಿಯಲ್ಲಿ ಬಿಟ್ಟಿರೋದು ಬಾಟಮ್ನಲ್ಲಿ. ಮತ್ತು ಶೀರ್ ರಾಗಿ ಹಲ್ವಾ ರೆಡಿ ಆಯ್ತು ಇವಾಗ ಅಲ್ವಾ, ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಮುದ್ದೆ ಆಗಿ ಬಂದ್ಬಿಡ್ತು ಅಲ್ವಾ, ಹಲ್ವಾ ಶೇಪ್ ಬಂದ್ಬಿಡ್ತು ಅಲ್ವಾ ನೋಡಿ, ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ರುಚಿ ಮಾತ್ರ ತುಂಬ. ಇವಾಗ ನೋಡಿ ಚಮಚದಲ್ಲಿ ತೋರಿಸ್ತೀನಿ ಹೇಗೆ ನಾವು ಹಿಡಿದಿದ್ದೀವೋ ಆ ಥರ ಅದು ಬೀಳಬೇಕು ಅದೇ ಶೇಪಲ್ಲಿ ನೋಡಿ, ಆವಾಗ ನಾವು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ತುಂಬ ರುಚಿಯಾಗಿರುವಂಥ ರಾಗಿ ಹಲ್ವಾ ರೆಡಿ ಆಯಿತು ಫ್ರೆಂಡ್ಸ್, ಎಂಜಾಯ್ ಮಾಡಿ. ಮತ್ತು ಇಡೀ ಫ್ಯಾಮಿಲಿಯು ಈ ಹಲ್ವಾನ ಎಂಜಾಯ್ ಮಾಡ್ಬೋದು. ಮಿನಿಮಮ್ ಬೆಲ್ಲ ಹಾಕಿರೋದು ಹೇಗೋ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.